हाय फ्रेंड्स आद्य स्वीट होम चैनल गे एल्लरिगू आत्मीयवाद स्वागत ननगे टी टाइम गे एनादरू तिंडी इल्ल अंद्रे अंगडिगळिगे अथवा बेकरीगळिगे होगि बन अन्नु नावु तकोंबर्तेवि इवत्तु नावु सुलभवागि मनेयल्लि याव रीतियागि बन अन्नु तयारिसबहुदु एंबुदन्नु तोरिस्तेने स्वल्प केलस जास्ति आद्रू आद्रे नावे माडिदे एंब तृप्ति नमगे इत्तदे अल्वा बेकागुवंत सामग्रिगळन्नु नोडिकोंडु बरोण ಅದಕ್ಕಿಂತ ಮೊದಲು ಇದುವರೆಗೆ ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಅಲ್ಲಿ ಆಲ್ ಎಂದು ಬರುತ್ತೆ ಅದನ್ನು ಕ್ಲಿಕ್ ಮಾಡುವುದರಿಂದ ನಾನು ಮಾಡಿದ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಓಕೆ ಇವಾಗ ಏನೆಲ್ಲ ಬೇಕೆಂಬುದನ್ನು ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಮುಕ್ಕಾಲು ಕಪ್ನಷ್ಟು ಉಗುರು ಬಿಸಿ ಇರುವಂಥ ಹಾಲು ಹಾಕೊಳ್ತೇನೆ ಈಗ ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆಯನ್ನು ಹಾಕೊಳ್ಳೋಣ ತದನಂತರ ನಾನು ಅದಕ್ಕೆ 1 ಚಮಚದಷ್ಟು ಈಸ್ಟ್ ಅನ್ನು ಹಾಕೊಳ್ಳುತ್ತೇನೆ ಈಗ ನಾನು ಸಕ್ಕರೆ ಮತ್ತು ಈಸ್ಟ್ ಚೆನ್ನಾಗಿ ಕರಗುವವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಬೇಕು ಈಗ ನಾನು ಸಕ್ಕರೆ ಎಲ್ಲ ಕರಗಿದ ಮೇಲೆ ನಾನು ಒಂದು ಇದನ್ನು ಮುಚ್ಚಿಬಿಟ್ಟು ಒಂದು 10 ನಿಮಿಷ ಹಾಗೇ ಬಿಡಬೇಕು ಈಸ್ಟ್ ಚೆನ್ನಾಗಿ ಆಕ್ಟಿವೇಟ್ ಆಗಬೇಕು ಈಗ ನಾವು ಯಾವ ಪಾತ್ರೆಯಲ್ಲಿ ಬೇಕ್ ಮಾಡ್ಲಿಕ್ಕೆ ಇಟ್ಟೆವೆ ನೋಡಿ ಆ ಪಾತ್ರೆಯ ತಳಕ್ಕೆ ಮತ್ತು ಸೈಡಿಗೆಲ್ಲ ತುಪ್ಪ ಅಥವಾ ಎಣ್ಣೆಯನ್ನು ಹಚ್ಚಿಕೊಬೇಕು ಈಗ ನಾವು ಈ ಎಣ್ಣೆ ಹಚ್ಚಿದಂತ ಪಾತ್ರೆಯನ್ನು ಒಂದು ಸೈಡಿಗೆ ಇಟ್ಬಿಡೋಣ ಈಗ 10 ನಿಮಿಷ ಆಗಿದೆ ಕಲಸಿ ಇಟ್ಕೊಂಡಿರುವಂತ ಹಾಲಿನ ಈ ಮಿಶ್ರಣಕ್ಕೆ ನಾವು ಈ ಮೈದಾ ಹಿಟ್ಟನ್ನು ಹಾಕೊಳ್ಳಬೇಕು ಮೊದಲಿಗೆ ನಾನು 1 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ಳುತ್ತೇನೆ ತದನಂತರ ನಾನು ಇದಕ್ಕೆ 1/2 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ಳುತ್ತೇನೆ ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ಈಗಾಗಲೇ ನಾನು 1/2 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕೊಂಡಿದ್ದೇನೆ ಮತ್ತೆ ತೆಳುವಾಯಿತಂದ್ರೆ ನೋಡ್ಕೊಂಡು ಸ್ವಲ್ಪ ಸ್ವಲ್ಪವೇ ಹಿಟ್ಟನ್ನು ಹಾಕೊಂಡು ಕಲಸಿಕೊಳ್ಳಬೇಕು ಇಲ್ಲಿ ನಾನು ಮತ್ತೆ 1/2 ಕಪ್ನಷ್ಟು ಹಿಟ್ಟನ್ನು ತಕೊಂಡಿದ್ದೇನೆ ಅದನ್ನ ಈಗ ಸ್ವಲ್ಪ ಸ್ವಲ್ಪ ಹಾಕೊಂಡು ನೋಡ್ಕೊಂಡು ಕಲಸಿಕೊಳ್ತಾ ಇದ್ದೇನೆ ಕೆಲವೊಂದ ಸಲ ಏನಂದ್ರೆ 1/2 ಕಪ್ ಹಾಲು ತಕೊಂಡ್ರೆ 1 ಕಪ್ ಮೈದಾ ಹಿಟ್ಟು ಸಾಕಾಗ್ತದೆ ಅದು ಹಿಟ್ಟಿನ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಲವೊಂದ ಸಲ ಜಾಸ್ತಿನೂ ಇರ್ಕೊಳ್ಳಬಹುದು ಅಥವಾ ಕೆಲವೊಂದ ಸಲ ಕಡಿಮೆನೂ ಅದು ತೇವಾಂಶವನ್ನು ಇರ್ಕೊಳ್ಳಬಹುದು ಇದನ್ನ ಒಂದು 5 ನಿಮಿಷ ಚೆನ್ನಾಗಿ ಕಲಸಿಕೊಳ್ಳಬೇಕು ನಂತರ ನೋಡಿ ಈ ಅದಕ್ಕೆ ಬಂದ ನಂತರ ನಾವು ಇದನ್ನು ಮುಚ್ಚಳವನ್ನು ಮುಚ್ಚಿಬಿಟ್ಟು ಒಂದು 2-3 ಗಂಟೆ ಆಗಿ ಬಿಡಬೇಕು ಈಗ 3 ಗಂಟೆ ಆಗಿದೆ ಈಗ ನಾನು ಮುಚ್ಚಳವಂತಿಗೆ ತೋರಿಸುತ್ತಿದ್ದೇನೆ ನೋಡಿ ಇಟ್ಟು ನೋಡಿ ಡಬಲ್ ಆಗಿದೆ ಈಗ ಸ್ವಲ್ಪ ತೆಳುವಾಗಿದೆ ಅಂದ್ರೆ ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನು ಹಾಕ್ಬಿಟ್ಟು ನೋಡಿ ಈ ತರ ಪಂಚಿಂಗ್ ಮಾಡಬೇಕು ಚೆನ್ನಾಗಿ ನೋಡಿ ಈ ತರ ಗುದ್ದ ಬಿಡಬೇಕು ಇವಾಗ ನಾನು ಚಪಾತಿ ಲಟ್ಟಿಸುವಂತ ಮಣೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಈ ಹಿಟ್ಟನ್ನು ಆ ಚಪಾತಿ ಲಟ್ಟಿಸುವ ಮಣೆಗೆ ಹಾಕೊಳ್ಳಬೇಕು ಇವಾಗ ಈ ಹಿಟ್ಟನ್ನು ಚೆನ್ನಾಗಿ ಈ ತರ ನಾದ್ಕೋಬೇಕು ನೋಡಿ ಚೆನ್ನಾಗಿ ಈ ತರ ತಿಕ್ಕಿ ತಿಕ್ಕಿ ನಾವು ತಿರುಗಿಸಿ ತಿರುಗಿಸಿ ನಾದ್ಕೋಬೇಕು ಹಿಟ್ಟನ್ನು ನಾವು ಈ ತರ ಒಳಗಡೆ ಒಳಗಡೆ ನೋಡಿ ಫೋಲ್ಡ್ ಮಾಡ್ತಾ ಮಾಡ್ತಾ ನಾದ್ಕೋಬೇಕು ಇದೇ ತರ ನಾವು ಒಂದು 5 ನಿಮಿಷ ಚೆನ್ನಾಗಿ ನಾದ್ಕೋಬೇಕು ನಂತರ ನಾವು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತೆಗೆದುಬಿಟ್ಟು ಒಂದು ಉಂಡೆ ತರ ಮಾಡಬೇಕು ನೋಡಿ ಇಷ್ಟಿಷ್ಟು ಹಿಟ್ಟನ್ನು ತೆಗೆದು ಈ ತರ ನಾವು ಫೋಲ್ಡ್ ಮಾಡಬೇಕು ಈ ತರ ಮಾಡಿಬಿಟ್ಟು ಯಾವ ಪಾತ್ರೆಯಲ್ಲಿ ನಾವು ಮಾಡ್ತೇವೆ ನೋಡಿ ಆ ಪಾತ್ರೆಯಲ್ಲಿ ನಾವು ಇಡಬೇಕು ಅವಾಗಲೇ ನಾವು ಎಣ್ಣೆಯನ್ನು ಹಚ್ಚಿಕೊಂಡು ಇಟ್ಕೊಂಡಿದ್ದೇವಲ್ಲ ಅದೇ ಪಾತ್ರೆಯಲ್ಲಿ ಇಟ್ಬಿಡೋಣ ಇವಾಗ ನಾನು ಮತ್ತೊಂದು ಸಲ ತೋರಿಸ್ತಿದ್ದೇನೆ ಸ್ವಲ್ಪ ಹಿಟ್ಟನ್ನು ತೆಗೆದುಬಿಟ್ಟು ಈ ತರ ಉಂಡೆ ತರ ಮಾಡಿಬಿಟ್ಟು ಅದರ ನಂತರ ಈ ತರ ಒಳಗಡೆ ಫೋಲ್ಡ್ ಮಾಡಬೇಕು ನೋಡಿ ಈ ತರ ಮಾಡ್ಕೋಬೇಕು ನಂತರ ಯಾವ ಪಾತ್ರೆಯಲ್ಲಿ ಎಣ್ಣೆಯನ್ನು ಹಚ್ಚಿಕೊಂಡಿದ್ದೇವೆ ನೋಡಿ ಆ ಪಾತ್ರೆಗೆ ಇಟ್ಬಿಡಬೇಕು ಮೇಲ್ಗಡೆ ರೌಂಡ್ ಶೇಪ್ ಬರಬೇಕು ನೋಡಿ ಈ ತರ ಬಂದ್ರೆ ಸಾಕು ಈಗ ನಾನು ಎಣ್ಣೆ ಸವರಿದಂತ ಪಾತ್ರೆಯಲ್ಲಿ ಎಲ್ಲವನ್ನು ಈ ತರ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಇದನ್ನು ಮುಚ್ಚಿಬಿಟ್ಟು 20 ನಿಮಿಷ ಹಾಗೆ ಬಿಟ್ಬಿಡಬೇಕು ಇವಾಗ ಇದನ್ನು ಮುಚ್ಚಿಟ್ಟು 10 ನಿಮಿಷ ಆದ ನಂತರ ನಾನು ಒಂದು ಕಡಾಯಿಯಲ್ಲಿ ಈ ಉಪ್ಪನ್ನು ಹಾಕೊಳ್ಳುತ್ತೇನೆ
ತಳಭಾಗ ಪೂರ್ತಿ ಕವರ್ ಆಗುವ ಹಾಗೆ ನಾವು ಉಪ್ಪನ್ನು ಹಾಕೊಳ್ಳಬೇಕು ನೀವು ಯಾವುದೇ ಆಗಬಹುದು ಹಳೆಯ ಪಾತ್ರೆ ಇದ್ದರು ತಕೊಳ್ಳಬಹುದು ಇಂತದೇ ಪಾತ್ರೆ ಆಗಬೇಕಾಗಿಲ್ಲ ಇವಾಗ ನಾವು ಇದರ ಮುಚ್ಚಳವನ್ನು ಮುಚ್ಚಿಬಿಟ್ಟು ಜಾಸ್ತಿ ಉರಿಯಲ್ಲಿ ಇದನ್ನು 10 ನಿಮಿಷ ಬಿಸಿ ಆಗಲಿಕ್ಕೆ ಬಿಡಬೇಕು ಇವಾಗ ಇದು ಹೀಗೆ ಬಿಸಿ ಆಗಲಿ ನಾವು ಮುಚ್ಚಿಬಿಟ್ಟಂತ ಆ ಬನ್ನಿನ ಪಾತ್ರೆಯನ್ನು ನೋಡೋಣ ಇವಾಗ 20 ನಿಮಿಷ ಆಗಿದೆ ಬನ್ನಿ ಯಾವ ರೀತಿ ಡಬಲ್ ಆಗಿದೆ ಅಂತ ನೀವೇ ನೋಡಬಹುದು ಇವಾಗ ನಾವು ಇದರ ಮೇಲೆ ಹಾಲನ್ನು ಹಚ್ಚಿಕೊಬೇಕು ನೋಡಿ ಈ ತರ ಬ್ರಷ್ನ ಸಹಾಯದಿಂದ ನಾವು ಹಚ್ಚಿಕೊಬೇಕು ನಿಮ್ಮತ್ರ ಬ್ರಷ್ ಇಲ್ಲ ಅಂದ್ರೆ ನೀವು ಬೆರಳಿನ ಸಹಾಯದಿಂದ ಕೂಡ ಹಚ್ಚಿಕೊಬಹುದು ಈಗ ನಾನು ಸ್ವಲ್ಪ ಚೆನ್ನಾಗಿ ಕಾಣಲಿ ಅನ್ನುವ ಕಾರಣಕ್ಕೋಸ್ಕರ ಬಿಳಿ ಎಳ್ಳನ್ನು ಇದರ ಮೇಲ್ಗಡೆ ಈ ತರ ಉದ್ರಿಸುತ್ತೇನೆ ಇವಾಗ ಈ ಎಳ್ಳನ್ನು ಬಿಳಿ ಎಳ್ಳನ್ನು ಇದೆ ತರ ಎಲ್ಲದಕ್ಕೂ ಹಾಕೊಂಡ ನಂತರ ನಾನು ಬಿಸಿಗೆ ಇಟ್ಟಂತ ಉಪ್ಪನ್ನು ನೋಡೋಣ ಇವಾಗ ಇದನ್ನು ಒಂದಸಲ ಚೆಕ್ ಮಾಡ್ಕೊಳ್ಳಿ ಇತರ ಕೈ ಇಟ್ಟು ಕೆಳಗಡೆಯಿಂದ ಶಾಖ ಬರ್ತಾ ಇದ್ರೆ ನಾವು ಪಾತ್ರ ಹಾಳಾಗಬಾರದು ಅಂತ ಹೇಳಿ ಒಳಗಡೆ ಉಪ್ಪಿನ ಮೇಲ್ಗಡೆ ಒಂದು ಫಾಯಿಲ್ ಪೇಪರ್ ಅನ್ನು ಹಾಕೊಳ್ತಾ ಇದ್ದೇನೆ ಅದರ ಮೇಲ್ಗಡೆ ಈ ಬನ್ನಿನ ಪಾತ್ರೆಯನ್ನು ಇಟ್ಬಿಡ್ತೇನೆ ಇವಾಗ ನಾವು ಇದನ್ನು ಮುಚ್ಚಳವನ್ನು ಮುಚ್ಚಿಬಿಟ್ಟು 10 ನಿಮಿಷ ಕಡಿಮೆ ಉರಿಯಲ್ಲಿ ಹಾಗೂ 30 ನಿಮಿಷ ಮಧ್ಯಮ ಉರಿಯಲ್ಲಿ ಇದನ್ನು ಬೇಕಾಗಲಿಕ್ಕೆ ಬಿಡಬೇಕು ಒಟ್ಟು ಇದು 40 ನಿಮಿಷ ಬೇಕಾಗಿದೆ ನೋಡಿ ಯಾವ ತರವಾಗಿ ಬನ್ನು ಬಂದಿದೆ ಎಂಬುದನ್ನು ನೀವೇ ನೋಡಬಹುದು ಈಗ ನಾವು ಗ್ಯಾಸ್ ಅನ್ನು ಆಫ್ ಮಾಡಿಬಿಟ್ಟ ನಂತರ ನಾವು ಇದರ ಮೇಲ್ಗಡೆ ಬ್ರಷ್ನ ಸಹಾಯದಿಂದ ತುಪ್ಪ ಅಥವಾ ಬೆಣ್ಣೆಯನ್ನು ಇತರ ಸವರ್ಕೋಬೇಕು ಇದು ಬೇಯಬೇಕಾದ್ರೆ ಮನೆ ತುಂಬಾ ಬೇಕ್ರಿತರ ಪರಿಮಳ ಬರ್ತದೆ ಮೇಲ್ಗಡೆ ಸೈಡಿಗೆಲ್ಲ ತುಪ್ಪ ಎಲ್ಲ ಸವರ್ಕೊಂಡ ನಂತರ ನಾವು ಈ ಪಾತ್ರೆಯನ್ನು ಕೆಳಗಡೆ ತೆಗೆದು ಬಿಡಬೇಕು ಈಗ ನಾನು ಈ ಬನ್ನಿನ ಮೇಲ್ಗಡೆ ಈ ಬನ್ನಿಗೆ ಟಚ್ ಆಗುವ ಹಾಗೆ ಒಂದು ಬಟ್ಟೆಯನ್ನು ಒದ್ದೆ ಮಾಡಿಬಿಟ್ಟು ಇದರ ಮೇಲ್ಗಡೆ ಹಾಕೊಳ್ಳಬೇಕು ನೋಡಿ ಈ ತರ ಹಾಕೊಳ್ಳಬೇಕು ಹೀಗೆ ಒಂದು 15 ರಿಂದ 20 ನಿಮಿಷ ಹಾಗೆ ಬಿಟ್ಬಿಡೋಣ ಇವಾಗ ಇದು ನೋಡಿ 20 ನಿಮಿಷ ಆಗಿದೆ ಈಗ ನಾನು ಬಟ್ಟೆಯನ್ನು ತೆಗೆತಾ ಇದ್ದೇನೆ ಇವಾಗ ನಾನು ಪ್ರೆಸ್ ಮಾಡಿ ನೋಡಿ ತೋರಿಸ್ತಾ ಇದ್ದೇನೆ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಎಂಬುದನ್ನು ನೀವೇ ನೋಡಬಹುದು ಇವಾಗ ನಾನು ಒಂದನ್ನು ತೆಗೆದು ತೋರಿಸ್ತೇನೆ ನೋಡಿ ಯಾವ ರೀತಿ ಸ್ಪಾಂಜ್ ತರ ಬಂದಿದೆ ಎಂಬುದು ಯಾವಾಗಲೂ ನಾವು ಹೊರಗಡೆಯಿಂದ ಬನ್ನನ್ನು ತದೆ ತಿಂತಿದ್ದೆವು ಇವತ್ತು ನಮಗೆ ತುಂಬಾ ಖುಷಿ ಆಗ್ತಿದೆ ನಾವೇ ಮಾಡಿದೀವಿ ಅನ್ನುವಂತ ಒಂದು ಖುಷಿ ನಮಗೆ ಇರುತ್ತೆ ಒಂದಸಲ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗ್ತದೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲಿ ಎಷ್ಟು ಸುಲಭವಾಗಿ ನಾವು ಮನೆಯಲ್ಲಿ ಬನ್ನನ್ನು ತಯಾರಿಸಬಹುದು ಎಂಬುದನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ ಇದೇ ತರ ನನಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆ ಬರ್ತಾ ಇದ್ದೇನೆ ಅಲ್ಲಿವರೆಗೂ ಧನ್ಯವಾದಗಳು